ಲಾಕ್ಡೌನ್ನಿಂದಾಗಿ ಮಾತ್ರ ಕೊರೋನಾ ನಿಯಂತ್ರಣ ಸಾಧ್ಯವಿಲ್ಲ. ಸಮುದಾಯದ ತಪಾಸಣೆ ಆಗಬೇಕಿದೆ. ಪ್ರತಿಯೊಬ್ಬರಿಗೂ ರ್ಯಾಪಿಡ್ ಟೆಸ್ಟಿಂಗ್ ಆಗಬೇಕು. ರೋಗ ಸಮುದಾಯಕ್ಕೆ ಹರಡದಂತೆ ಸರ್ಕಾರ ಹಾಗೂ ಇಲಾಖೆ ಮುತುವರ್ಜಿ ವಹಿಸಬೇಕು ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಆಗ್ರಹಿಸಿದ್ದಾರೆ. ಬಿಸಿ ರೋಡ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಲಾಕ್ಡೌನ್ ಎರಡನೇ ಹಂತಕ್ಕೆ ತಲುಪಿದೆ. ಆದರೆ ಮೊದಲ ಹಂತದಲ್ಲಿರುವಾಗ ಘೋಷಣೆ ಮಾಡಿದ ಅಕ್ಕಿ ಹಾಗೂ ಗೋಧಿ ಇನ್ನೂ ಕೆಲವು ಕಡೆಗಳಲ್ಲಿ ತಲುಪಿಲ್ಲ. ಇದರಿಂದಾಗಿ ದಿನಕೂಲಿ ನೌಕರರು ಕಾರ್ಮಿಕರು ಸೋತಿದ್ದಾರೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದರು. ಪಂಚಾಯತ್ ಅನ್ನ ಕೇಂದ್ರವಾಗಿರಿಸಿಕೊಂಡು ಗಂಜಿ ಕೇಂದ್ರವನ್ನು ತೆರೆಯಬೇಕು. ಇದರಿಂದ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟಡ ಕಾರ್ಮಿಕರು ದಿನಕೂಲಿ ಕಾರ್ಮಿಕರು ಇದ್ದಾರೆ. ನೋಂದಾವಣಿಯಾದ ಕಟ್ಟಡ ಕಾರ್ಮಿಕರಿಗೂ 2,000 ರೂಪಾಯಿ ನೀಡುವ ಬಗ್ಗೆ ಸರ್ಕಾರ ಹೇಳಿದೆ. ಆದರೆ ಇದಕ್ಕೆ 2 ವರ್ಷಾವಧಿಯ ಷರತ್ತು ವಿಧಿಸಿದೆ. ಜಿಲ್ಲೆಯ ಮಟ್ಟಿಗೆ ಈ ಷರತ್ತು ವಾಪಸ್ ಪಡೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಬಂಟ್ವಾಳದಲ್ಲಿ ಸೀಲ್ ಡೌನ್ ಆದ ಪ್ರದೇಶದಲ್ಲಿ ಹೆಚ್ಚಿನ ರಾಷ್ಟೀಕೃತ ಬ್ಯಾಂಕುಗಳಿದ್ದು ಗ್ರಾಹಕರ ಅನುಕೂಲದ ದೃಷ್ಟಿಯಿಂದ ಅವುಗಳ ವ್ಯವಹಾರವನ್ನು ಇತರ ಕಡೆಯ ಬ್ಯಾಂಕ್ ಶಾಖೆಗಳಿಗೆ ವರ್ಗಾಯಿಸುವಂತೆ ಅವರು ಒತ್ತಾಯಿಸಿದರು. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಣಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು. ಬಂಟ್ವಾಳ ಪಟ್ಟಣ ಅಂತ ಹೇಳಿದರೆ ಪ್ರಮುಖವಾದ ಪಟ್ಟಣ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಆ ಪಟ್ಟಣ ಪ್ರದೇಶದಲ್ಲಿ ಜಾಸ್ತಿ ಇರೋದು. ಕೆಲವು ವ್ಯವಹಾರಗಳು ಬ್ಯಾಂಕಲ್ಲಿ ಅಂತ ಇದ್ದರೆ ಅದು ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಸಮಸ್ಯೆ ಇದೆ. ಅದನ್ನು ಹತ್ತಿರದ ಬ್ಯಾಂಕ್ಗಳಿಗೆ ವರ್ಗಾಯಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು, ಇದಕ್ಕೆ ಜಿಲ್ಲಾಡಳಿತ ಸೂಕ್ತವಾದ ಕ್ರಮ. ಒಬ್ಬರು ಬ್ಯಾಂಕನ್ನು ಜವಾಬ್ದಾರಿಯನ್ನು ವಹಿಸ್ತಕ್ಕಂಥವರಿದ್ದಾರೆ ಜಿಲ್ಲೆಯಲ್ಲಿ, ಒಬ್ಬ ನೋಡಲ್ ಒಬ್ಬ